ಎಲ್ಲರಿಗೂ ನಮಸ್ತೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ಪಡುವಲಕಾಯಿ ಬಜ್ಜಿನ ಹೇಗೆ ಸುಲಭವಾಗಿ ಟೇಸ್ಟಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಪಡುವಲಕಾಯಿ ಬಜ್ಜಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಒಂದು ಹೊಸ ವಿಧಾನದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಪಡುವಲಕಾಯಿ ಬಜ್ಜಿನ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜಡ್ಡು ಇಟ್ಕೊಳ್ಳೋಣ. ಈ ರೀತಿ ಜಡ್ಡು ಇಟ್ಕೊಳ್ಳೋದ್ರಿಂದ ನೋಡಿ, ಈ ರೀತಿ ದೊಡ್ಡ ದೊಡ್ಡ ಗಂಟೆನೇ ಇದೆಯಲ್ಲ, ಇದೆಲ್ಲನೂ ಆಚೆನೆ ಉಳಿಯುತ್ತೆ. ಇದನ್ನು ಬೇಕಾದರೆ ನೀವು ಈ ರೀತಿ ಹೊಡೆದ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಜಡ್ಡು ಇಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಚಮಚ ಹಾಕಿದರೆ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಓಂಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ, ಅಜ್ವಾನನ. ನೋಡಿ, ಓಂಕಾಳನ್ನು ಈ ರೀತಿ ಅಂಗೈ ಮೇಲೆ ಹಾಕ್ಕೊಂಡು ನೋಡಿ, ಈ ರೀತಿ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಇದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ನಮಗೆ ಈ ಬಜ್ಜಿನಲ್ಲಿ ಸಿಗುತ್ತೆ. ನಂತರ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗನ್ನು ಹಾಕೋದ್ರಿಂದ ನಮಗೆ ರುಚಿ ಅಷ್ಟೇ ಅಲ್ಲ, ನಮಗೆ ಗ್ಯಾಸ್ಟಿಕ್ನ ತೊಂದರೆ ಕಾಡೋದಿಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತಾ ಇರೋದು. ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಇಲ್ಲಿ ಆಪ್ಷನಲ್ಲೂ, ಬೇಡ ಅಂದರೆ ನೀವು ಖಂಡಿತ ಸ್ಕಿಪ್ ಮಾಡ್ಬೋದು. ಇವಾಗ ಇದಿಷ್ಟನ್ನು ಒಂದ್ಸಲ ಒಣ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾನು ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟಿನ ಹದನ ತುಂಬ ಹುಷಾರಾಗಿ ನೋಡಿ ಕಲಿಸ್ಕೊಳ್ಳಿ. ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ. ನೋಡಿ, ನಾವು ಈ ರೀತಿ ಹಿಂಗಂದರೆ ನಮ್ಗೆ ನೀಟಾಗಿ ಕೈಗೆ ಕೋಟ್ ಆಗಬೇಕದು. ಅಂದರೆ ನಾವು ಈ ಬಜ್ಜಿ ಹಾಕ್ಬೇಕಾದ್ರೂ ಅಷ್ಟೇ, ಹಿಂಗಂದರೆ ಅದು ನೀಟಾಗಿ ಬಜ್ಜಿ ಸುತ್ತ ಆ ಪಡುವಲಕಾಯಿ ಸುತ್ತ ಈ ಹಿಟ್ಟು ಹತ್ಕೋಬೇಕು. ನೋಡಿ, ಇವಾಗ ಒಂದು ಪಡುವಲಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದೊಡ್ಡ ಸೈಜ್ಗೂ ಬೇಡ, ಹಾಗೆ ತುಂಬ ಸಣ್ಣನೂ ಬೇಡ. ತುಂಬ ಸಣ್ಣ ಮಾಡಿದರೆ ಸೀದೋಗ್ಬಿಡುತ್ತೆ, ಹಾಗೆ ತುಂಬ ದಪ್ಪ ಕಟ್ ಮಾಡಿದರೆ ಅದು ಬೇಯೋದಿಲ್ಲ. ನೋಡಿ, ಈ ರೀತಿ ಒಂದು ಅರ್ಧ ಇಂಚಿನಷ್ಟು ಮಾತ್ರ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಪಡುವಲಕಾಯಿನ ಸ್ವಲ್ಪ ವಾಶ್ ಮಾಡಿ ನೀರನ್ನೆಲ್ಲ ಒರೆಸ್ಬಿಟ್ಟು ನಂತರ ಯೂಸ್ ಮಾಡ್ತಾ ಇರೋದು. ನೋಡಿ, ಇವಾಗ ಈ ರೀತಿಯಾಗಿ ಗಾಲಿ ಗಾಲಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರೀತಿ ಅಂದರೆ ನೀಟಾಗಿ ನಮಗೆ ಇದು ಈ ಹಿಟ್ಟು ಕೋಟ್ ಆಗ್ತಿದೆ. ಈ ರೀತಿಯೇ ಇರಬೇಕು. ಈ ರೀತಿ ಇತ್ತಂದರೆ ನಮಗೆ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೊಂದು ಕಡೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದ ನಂತರ ನೋಡಿ, ಈ ರೀತಿ ಒಂದೊಂದೇ ಬಜ್ಜಿಗಳನ್ನ ನಾವು ಎಣ್ಣೆನಲ್ಲಿ ಹಾಕ್ಕೊಳ್ಳೋಣ. ತುಂಬ ಹುಷಾರಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಕಾದಿರುವಂತಹ ಎಣ್ಣೆ ಇರುತ್ತಲ್ವ, ಸೊ ಕೈಗೆ ಸಿಡಿಯೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಹಾಕ್ಬಿಟ್ಟು ಒಂದು 2 ನಿಮಿಷದವರೆಗೂ ಒಂದು ಸೈಡು ಫ್ರೈ ಮಾಡಿ ಮತ್ತೆ ಅದನ್ನು ತಿರುವಿ ಹಾಕ್ಕೊಂಡು ಮತ್ತೊಂದು ಬದಿ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಸರ್ವ್ ಮಾಡಬೇಕಾದ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಚಾಟ್ ಮಸಾಲ, ಸಾಲ್ಟ್ ಇದಿಷ್ಟನ್ನು ಮೇಲೆ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಈ ಪಡುವಲಕಾಯಿ ಬಜ್ಜಿ ಇವಾಗ ರೆಡಿಯಾಯಿತು. ನೋಡಿ, ಇವಾಗ ನಾನು ಇದನ್ನು ಆಚೆ ತಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಉಳಿದಿರುವಂತಹ ಎಲ್ಲ ಬಜ್ಜಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಹೊಸ ವಿಧಾನದಲ್ಲಿ ಹೊಸ ರೀತಿಯ ಬಜ್ಜಿನ ಮಾಡ್ಬೋದಂತ ನೀವು ಕೂಡ ಮಾಡಿ ನೋಡಿ. ಹಾಗೆ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.